ನಮಸ್ಕಾರ ವೀಕ್ಷಕರೇ, ಪ್ರೀತಿಯಿಂದ ಜ್ಯೋತಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಜಗಾವಿ ನಗರದ ರೇಖಾ ಪೂಜಾರಿ ಎನ್ನುವರ ಮನೆಗೆ ಬಂದಿದ್ದೀವಿ. ಹಾಗಿದ್ರೆ ನೋಡೋಣ ಬನ್ನಿ, ಅವರು ಯಾವ ಒಂದು ರೆಸಿಪಿನ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನ ಬನ್ನಿ. ನಮಸ್ಕಾರ, ಮೈನ್ ಬೆಳಗಾವಿಗೆ ಪೂಜಾರಿ ಮನೆ ಕಡೆಯಿಂದ ಸ್ವಾಗತ. ಧನ್ಯವಾದ ಅಮ್ಮ. ನಮಸ್ಕಾರ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಏನು ಮಾಡಿ ತೋರಿಸ್ತಾ ಇದ್ದೀರಾ ನೀವು? ಎಲ್ಲ ಥರದ ಸೇರಿ ದಿಢೀರ್ನ ದೋಸೆ ಮಾಡೋದನ್ನು ತೋರಿಸ್ತಿದ್ದೆ. ದೋಸೆ ಇದು ಕಾಮನ್ ಅಲ್ವಾ? ಕಾಮನ್ ಇರ್ಬೋದು, ಆದರೆ ಒಂದು ಸ್ವಲ್ಪ ದಿಢೀರ್ನೆ ಮಾಡೋದು. ಎಲ್ಲ ಥರ ಪದಾರ್ಥ ಹಾಕಿ ಮಾಡೋಂಥ ದೋಸೆ ಇದು. ದೋಸೆ ಅಂದರೆ ಅಕ್ಕಿ ನೆನೆ ಹಾಕಬೇಕು, ಎಲ್ಲ ನೆನೆ ಹಾಕಿ ಮಿಕ್ಸಿ ಮಾಡಿ ಮರ್ದನ ಮಾಡಬೇಕು, ಆದರೆ ಹುಡುಗರು ತಟ್ಟ ಅಂತ ಕೇಳ್ತಾರೆ. ಹಾಗಾಗಿ 5 ನಿಮಿಷ ಮಾಡುವಂಥ ದೋಸೆ ಇದು. ಸೊ 5 ನಿಮಿಷ ಮಾಡುವಂಥ ದೋಸೆ, ಸೊ ಕೇಳೋದಕ್ಕೆ ಇಂಟ್ರೆಸ್ಟ್ ಆಗಿದೆ. ಹಾಗಿದ್ರೆ ತೋರಿಸ್ತೀರಾ ಹೇಗೆ ಮಾಡೋದು ಅಂತ? ಹಾಂ, ತೋರಿಸ್ತೀರಿ. ಈ ದಿಢೀರ್ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಜೋಳ ಬೇಕು, ಜೋಳದ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಮತ್ತು ಅಕ್ಕಿ ಹಿಟ್ಟು, ಮತ್ತು ರುಚಿಗೆ ತಪ್ಪಿಗೆ ಸ್ವಲ್ಪ ಉಪ್ಪು, ಮತ್ತು ಒಂದು ಸ್ವಲ್ಪ ಜೀರಿಗೆ. ಅಂದರೆ ಈ ಇಷ್ಟು ಹಿಟ್ಟು ಸೇರಿದ್ರೆ ಎಷ್ಟು ದೋಸೆ ಆಗುತ್ತೆ? ಒಂದು 7-8 ದಿವಸ ಆಗುತ್ತೆ. ಇದಕ್ಕೆ ತರಕಾರಿ ಎಲ್ಲ ಹಾಕ್ಬೋದಾ? ಹಾಂ, ಹಾಕ್ಬೋದ್ರಿ ಮೇಡಮ್. ಮತ್ತು ಬೇಕಾದ್ರೆ ತರಕಾರಿಗಳು, ಕ್ಯಾಬೇಜು, ಮತ್ತು ಕಾಂದ ಇವೆಲ್ಲ ಹಾಕೊಂಡು ಮಾಡ್ಬೋದು. ಅಂದರೆ ಹುಡುಗರಿಗೆ ವಿಶೇಷ ಅದನ್ನೆಲ್ಲ ತಿನ್ನಂಗಿಲ್ಲ, ಈ ಥರ ಮಾಡಿದ್ರೂ ಹುಡುಗರು ರುಚಿ ಆಗತ್ತೆ, ತಿಂತಾರೆ ರೀ. ಈಗ ಇದನ್ನು ಸ್ವಲ್ಪ ದೋಸೆ ಅದಕ್ಕೆ ಕಲಸ್ಕೋಬೇಕು. ಎಷ್ಟು ನೀರು ಹಾಕಬೇಕು? ಇದನ್ನ 2-3 ಕಪ್ ಹಾಕಿದ್ರು ನಡೆಯುತ್ತೆ ರೀ. ಅಂದರೆ ದೋಸೆ ಯಾವ ಹದಕ್ಕೆ ಬರತ್ತಲ್ರಿ ಆ ಹದಕ್ಕೆ ಕಲ್ಸ್ಕೋಬೇಕು. ಸೇಮ್ ನಾವು ದೋಸೆ ನಾರ್ಮಲ್ ದೋಸೆ ಹೇಗೆ ಮಾಡ್ತೀವಿ? ಹಾಂ, ಅದೇ ಟೈಪ ಬರುತ್ತೆ ರೀ. ಆದರೆ ಅದೊಂದು ಸ್ವಲ್ಪ ತಿಳು ಆಗತ್ತೆ ರೀ, ಇದೊಂದು ಸ್ವಲ್ಪ ದಿಪ್ಪ ಆಗತ್ತೆ ರೀ. ಇಷ್ಟು ನಿಮ್ಮ ಮನೇಲಿ ಇದು ಯಾರು ಜಾಸ್ತಿ ಇಷ್ಟ? ಇದನ್ನು ನಮ್ಮ ಸಣ್ಣವನ ಹುಡುಗನಿಗೆ ಸುದೀಪಿಗೆ ಭಾಳ ಇಷ್ಟ ರೀ. ಹಾಂ, ಅವ್ನು ಜಾಸ್ತಿ ಇಷ್ಟ ಆಗುತ್ತಾ? ಹಾಂ, ಇಷ್ಟ ಆಗತ್ತೆ ರೀ. ಇದು ಐಡಿಯಾ ನಿಮ್ಗೆ ಹೇಗೆ ಬಂತು ದಿಢೀರ್ ದೋಸೆ ಮಾಡಬೇಕಂತ? ಒಂದ್ಸಲ ಯೂಟ್ಯೂಬಲ್ಲಿ ನೋಡಿದ್ದೆ. ಇದನ್ನು ಕೈಯಲ್ಲೂ ಕಲಿಸ್ಕೋಬೋದು? ಇಲ್ಲ, ಕೈಯಲ್ಲಿ ಕಲಿಸ್ಕೋಬೋದು, ಇಲ್ಲ ಚಮಚಲಾರ ಕಲಿಸ್ಕೋಬೋದು. ತಿಳು ಆಗಬೇಕಾ ಅಥವಾ ಸ್ವಲ್ಪ ಗಟ್ಟಿ ಇರಬೇಕಾ? ಅಥವಾ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಇದ್ರೂ ನಡೆಯುತ್ತೆ. ನಿಮ್ಮ ಹಾಬೀಸ್ ಏನಿದೆ? ನನ್ನ ಹಾಬೀಸ್ ಅಂದರೆ ಮೇ ಹೊಲಿಯೋದು, ಪೀಕ್ ಆಫ್ ಆಲ್ ಮಾಡ್ತೀನಿ, ಫಾಲೋ ಇದನ್ನ ಎಲ್ಲ ಹಚ್ತೀನಿ. ಟೈಮ್ ಇದ್ದಾಗ ವಾರ್ತಾ ಟಿ ವಿ ನೋಡೋದು, ಇಂಥ ಎಲ್ಲ ಹಾಬೀಸ್. ಏನೆಲ್ಲ ಹೊಲಿತೀರಾ ನೀವು? ಬ್ಲೌಸ್ ಹೊಲಿತೀನಿ, ಸೀರೆ ಸಾಡಿ ಪಕ್ಕ ಮಾಡ್ತೀನಿ, ಇಂಥವೆಲ್ಲ ಹಾಬೀಸಿದ್ದಾರೆ. ಅಂದರೆ ಕಸ್ಟಮರ್ ಕೊಡ್ತಾರಾ? ಹಾಂ, ಕೊಡ್ತಾರೆ. ಮತ್ತು ಖಾಲಿ ಇದ್ದಾಗ ಹೆಣೆಯೋದು, ಇಂಥವೆಲ್ಲ ಮಾಡ್ತೀನಿ ರೀ. ಏನೆಲ್ಲ ಹೆಣಿತೀರಾ ನೀವು? ಬಾಗಿಲ ಪಡ್ದ, ತೋರಣ ಇವೆಲ್ಲ ಮಾಡ್ತೀನಿ ರೀ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಟೈಮ್ ಪಾಸ್ ಆಗತ್ತೆ ರೀ. ನೀವು ಇದನ್ನೆಲ್ಲ ಮಾಡಿದ್ದೆಲ್ಲ ಮಾಡ್ತೀರಾ ಅಥವಾ ಬರೀ ಮನೆಗೋಸ್ಕರ ಅಷ್ಟೇನಾ? ಇಲ್ಲ, ಮನೆಗಷ್ಟೇ ಮಾಡ್ತೀನಿ. ಅಷ್ಟೇ ಮಾಡ್ತೀರ? ಅಷ್ಟೇ. ಇನ್ನೂ ಏನೇನು ಬರುತ್ತೆ ನಿಮಗೆ ಅದರಲ್ಲಿ? ಬೇರೆ ಬೇರೆ ಥರ ಹೆಣಿದು ಎಲ್ಲ ಥರ ಮಾಡ್ತೀರಿ ಅಡುಗೆಯಲ್ಲಿ. ಹಂಗೆ ಬೇರೆ ಬೇರೆ ಏನಾರ ಸ್ಪೆಷಲ್ ಏನಾರ ಹಂಗೆ ಮಾಡ್ತಿರ್ತೀರಿ, ಟ್ರೈ ಮಾಡ್ತಿರ್ತೀರಿ. ಇದು ಹಂಗೆ ಮಾಡಂತಲೇ ಚಲೋ ಅನ್ನಿಸ್ತೀರಿ, ಕರ್ಕೊ ಮಾಡಿದ್ದೀರಿ. ಇದನ್ನ ಮಾಡಿದ್ಮೇಲೆ ನೀವೇನು ಇದನ್ನೇ ಮಾಡ್ತೀರಾ ಅನಿಸುತ್ತೆ? ಆ ನಾರ್ಮಲ್ ದೋಸೆ ಅದನ್ನೇನು ಮಾಡೋದೇನೇ ಇಲ್ಲ? ನಾರ್ಮಲ್ ದೋಸೆ ಕಮ್ಮಿ ರೀ.
ಇದೇ ಜಾಸ್ತಿ ಅಲ್ಲ, ಇದೇ ಜಾಸ್ತಿ. ಇದರಲ್ಲೇ ಒಂದು ಸ್ವಲ್ಪ ಎಲ್ಲ ಥರ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡ್ತೀವಿ. ಎಷ್ಟು ಜನ ಇರೋದು ನಿಮ್ಮ ಮನೆಯಲ್ಲಿ? ನಾವು 4 ಜನ ಇದ್ದಾರೆ. 4 ಜನ. ಹಾಂ. ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರು ಮಸಾಲೆದು ಬಿಸ್ನೆಸ್ ಮಾಡ್ತಾರೆ ರೀ. ಹುಡುಗರು ಇದು ಬಿಸಿನೀರು ಅಥವಾ ತಣ್ಣೀರ? ಇದು ನಾರ್ಮಲ್ ತಣ್ಣೀರ ಹಾಕೋಬೇಕು ರೀ. ಬಿಸಿನೀರು ಹಾಕೊಂಡ್ರೆ ಏನಾಗುತ್ತೆ, ದೋಸೆ ಒಂದು ಸ್ವಲ್ಪ ಗಟ್ಟಿ ಆಗ್ಬಿಡತ್ತೆ ರೀ, ಚೆನ್ನಾಗಿ ಬರೋಂಗಿಲ್ಲ, ಕಿಚ್ಚಿ ಕಿಚ್ಚಿ ಆಗುತ್ತಲ್ವಾ. ಮತ್ತು ದೋಸೆ ತೆಗೆಯಿಂದ ಏಳಂಗಿಲ್ಲ, ಮುರಿದು ಬೀಳೋದು ಈ ಥರ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಅದಕ್ಕೆ ಬರೋದ್ರೆ ನೋಡ್ಬೋದು ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಎಲ್ಲ ಥರದ ಹಿಟ್ಟನ್ನು ಬಳಸ್ಕೊಂಡು ನಾವು ಒಂದು ಕಡಿಮೆ ಅವಧಿಯಲ್ಲಿ ಯಾವ ರೀತಿ ದೋಸೆನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಇದು ಗಂಟು ಆಗಬಾರ್ದು ರೀ, ಗಂಟು ಆಯ್ತಂದರೆ ದೋಸೆ ಸರಿ ಬರಲ್ಲ. ಇವಾಗಿದ್ದು ಹದಕ್ಕೆ ಬಂದಿದೆಯಾ? ಹಾಂ, ಹದಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಇದು ಮಾಡ್ಕೋಬೇಕು. ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೋದು, ಇಲ್ಲಾದರೆ ಗಟ್ಟಿಗೆ ದೋಸೆ ಮೀಡಿಯಂ ಸೈಜ್ ಮಾಡಿಕೊಂಡ್ರು ನೋಡ್ಬೋದು. ಸೊ ನೋಡ್ಬೋದು. ಸೊ ಇದರಲ್ಲಿ ಮೆಣಸಿನ್ಕಾಯಿ ಅದು ಏನು ಹಾಕಲ್ವಾ ನೀವು ಖಾರಕ್ಕಂತ? ಇಲ್ಲರಿ, ಅಂದರೆ ಹುಡುಗರು ಖಾರ ತಿನ್ನಕ್ಕೆ ಇಷ್ಟಪಡಂಗಿಲ್ಲ ರೀ, ಹಂಗಾಗಿ ದೋಸೆ ಜೊತೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಅದು ಹಾಕ್ಕೊಟ್ರೆ ತಿಂತಾರೆ, ಅವ್ರಿಗೆ ಒಂಥರ ರುಚಿ ಅನ್ಸತ್ತೆ ರೀ, ತಿಂತಾರೆ. ಓಕೆ. ಸೊ ಇವಾಗ ಇದು ರೆಡಿಯಾಗಿದೆ ಅಲ್ವಾ? ಹೌದು ವೀಕ್ಷಕರೇ, ನೀವು ಇಲ್ಲಿ ಒಂದು ನೋಡಿ, ಇದು ಈ ರೀತಿ ಆಗಬೇಕಿದು. ಸೊ ಅವಾಗ ದೋಸೆ ಅಂದರೆ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡ್ಬೋದು ಎಲ್ಲ ಹಿಟ್ಟುಗಳು ಮಿಕ್ಸ್ ಆಗಿದೆ. ಸೊ ನೋಡ್ಬೋದು ಇಲ್ಲಿ ಯಾವ ಒಂದು ಹದಕ್ಕೆ ಬಂದಿದೆ ಅಂತ. ಸೊ ಈ ರೀತಿ ಆಯಿತು ಅಂತಂದರೆ ನೀವು ದೋಸೆ ಹಾಕೋದಕ್ಕೆ ರೆಡಿ ಇದೆ ಅಂತ ಅರ್ಥ. ಪುಟಾಣಿ ಮತ್ತು ಒಂದು ಕಾಜುವಿನಿಂದ ಮಾಡಿರ್ತಕ್ಕಂಥ ಒಂದು ಪುಡಿ ಏನಿದೆ ಒಂದು ಇದು ಈಗ ರೆಡಿಯಾಗಿದೆ. ಸೊ ನೋಡ್ಬೋದು ನೀವಿಲ್ಲಿ ಒಂದು ಚಟ್ನಿ ಪುಡಿ ರೆಡಿಯಾಗಿದೆ, ಪುಟಾಣಿ ಮತ್ತು ಒಂದು ಕಾಜುವಿನಿಂದ ಮಾಡಿರ್ತಕ್ಕಂಥ ಒಂದು ಚಟ್ನಿ ಪುಡಿ. ಸೊ ಇವಾಗ ಮಾಡ್ಬೋದಲ್ಲ? ಸೊ ಇದೇನು ಮಾಡ್ತಿದ್ದೀರಾ ಅಮ್ಮ? ಈರುಳ್ಳಿಯಿಂದ ಸ್ಪೂನ್ಲೇ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಸೈಡಿಗೆ ನೆತ್ತು ಬಿಡುತ್ತೆ, ಅಂದರೆ ಈರುಳ್ಳಿ ತೊಗೊಂಡು ಹಚ್ಚಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ವೀಕ್ಷಕರೇ, ಒಂದು ಈರುಳ್ಳಿಯಿಂದ ಯಾವ ರೀತಿ ಒಂದು ಎಣ್ಣೆಯನ್ನು ಹಚ್ಬೋದು ಅಂತ. ಸೊ ಅವ್ರು ಹೇಳಿದಾಗಿ ಒಂದು ಸ್ಪೂನಲ್ಲಿ ಒಂದು ಎಣ್ಣೆನ ಹಾಕಿದರೆ ಅದು ಬೇಗ ಹೋಗಿ ಸೈಡಿಗೆ ಹೋಗಿ ನಿಂತ್ಕೊಂಡು ಬಿಡುತ್ತೆ. ಆದರೆ ಒಂದು ಈರುಳ್ಳಿಯಿಂದ ಈ ಥರ ನಾವು ಎಣ್ಣೆ ಹಚ್ಚಿದ್ರೆ ಅದು ಮಧ್ಯಾಹ್ನದಲ್ಲೂ ಇರುತ್ತೆ, ಹಾಗೆ ಸೈಡಲ್ಲೂ ಇರುತ್ತೆ. ಸೊ ಇದೊಂದು ಕಿಚನ್ ಟಿಪ್ ಆಗಿರ್ಬೋದು. ಇದು ಈರುಳ್ಳಿನ ಹಚ್ಕೊಳೋಕ್ಕಿಂತ ತಮಗೆ ಹಿಟ್ಟು ಹತ್ಕೊಳಂಗಿಲ್ಲ, ಎಲ್ಲ ಕಡೆ ಚೆನ್ನಾಗಿ ದೋಸೆ ಹೇಳುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನ ಎಣ್ಣೆ ಉಳ್ಳಾಗಡ್ಡಿಯಿಂದ ಯಾಕೆ ಹಚ್ಕೋಬೇಕಂದ್ರೆ ಎಲ್ಲ ಕಡೆ ಆದರೆ ತಳಗ ಒಂದೇ ತೊಂದರೆ ಎಣ್ಣೆ ಭಾಳ ಆತತೆ, ಎಲ್ಲ ಕಡೆ ಆದರೆ ಚಲೋ ಆಗುತ್ತೆ, ಇಲ್ಲ ಒಂದೇ ಸೈಡಿಗೆ ಅಂದರೆ ದೋಸೆ ಸರಿಯಾಗಿ ಹೇಳಂಗಿಲ್ಲ. ಹಾಗಾಗಿ ಎಲ್ಲ ಇದರಿಂದ ಹಚ್ಚಿದ್ರೆ ದೋಸೆ ಚೆನ್ನಾಗಿ ಹೇಳುತ್ತೆ. ಫ್ಯಾನಿಗೆ ಹತ್ಕೊಳ್ಳಲ್ಲ ಅಲ್ಲ ಇದು? ಇಲ್ಲರಿ, ಫ್ಯಾನಿಗೆ ಅದಕ್ಕೆ ಹತ್ಕೊಳಂಗಿಲ್ಲ, ಚೆನ್ನಾಗಿ ಹೇಳುತ್ತೆ, ಇಲ್ಲಾದರೆ ತಳಗೆ ಹಿಡಿದು ಬಿಡುತ್ತೆ ರೀ.